ಖಂಡಿತ ಹೌದೇ ಹೌದು. ಅವರು ಒಂದ ವೈಭವವನ್ನು ಅನುಭವಿಸ್ತಾ ಇದ್ದಾರೆ ಅಂತಾನೆ. ಅವರೊಂದು ಶ್ರೇಷ್ಠವಾದ ಜಾಗದಲ್ಲಿದ್ದಾರೆ ಅಂತ ನೀವು ಒಪ್ಪಿಕೊಳ್ಳಲೇಬೇಕು. ಯಾವುದದು ಈ ಅಖಂಡವಾದ ಪ್ರಪಂಚದಲ್ಲಿ ಮೂರು ಲೋಕಗಳು ಅಂತ ಉಂಟು. ಹೌದೇ, ಕೆಳಗಿನ ಲೋಕಕ್ಕೆ ಪಾತಾಳವೆಂದು, ಅದರ ಮಧ್ಯದಲ್ಲಿರುವ ಲೋಕಕ್ಕೆ ಮರ್ತ್ಯವೆಂದು, ಭೂಲೋಕವೆಂದು, ಮೇಲ್ಮುಖವಾಗಿರುವ ಲೋಕಕ್ಕೆ ಸ್ವರ್ಗಲೋಕವೆಂದು ಹೇಳುವುದು. ಓಹೋ, ಈ ಮೂರು ಲೋಕಗಳಲ್ಲಿಯೂ ಶ್ರೇಷ್ಠವಾದುದೇ ಸ್ವರ್ಗ. ಒಂದೊಮ್ಮೆಗೆ ನಮ್ಮ ಅಪ್ಪ ತ್ರಿವಿಕ್ರಮವಾಗಿ ನಿಲ್ಲುತ್ತಾರೆ ಅಂತಾರೆ. ಅವರ ಶಿರದಂತೆಯೇ ಶೋಭಿಸುವುದೇ ಸ್ವರ್ಗ. ಓಹೋ, ದೇಹದಲ್ಲಿ ಶಿರ ಹೇಗೆ ಪ್ರಧಾನವೋ ಹಾಗೆಯೇ ಸ್ವರ್ಗ ಎನ್ನುವುದು ಲೋಕದಲ್ಲಿ ಪ್ರಧಾನವಾದುದು. ಆ ಸ್ವರ್ಗ ಲೋಕದಲ್ಲಿ ಕಾಮಿಸಿದ್ದನ್ನು ಕೊಡುವ ಕಾಮಧೇನು ಉಂಟು, ಕಲ್ಪಿಸಿದ್ದನ್ನು ಕೊಡುವ ಕಲ್ಪವೃಕ್ಷ ಉಂಟು, ಕಪಿಲವನ್ನಾದರೂ ಸ್ವರ್ಣ ಮಾಡುವುದಾದ ಪರುಷವನಿ ಉಂಟು. ಓಹೋ, ಇತ್ಯಾದಿ ಇತ್ಯಾದಿ ವಿಶೇಷತೆಗಳನ್ನು ಅಲ್ಲಿ ಒಳಗೊಂಡಿದೆ. ಅಂತಹ ಲೋಕದ ಅಧೀಪನಿಗೆ ಸುರಪಾಲನೆಂದು, ದೇವೇಂದ್ರನೆಂದು ಲೋಕ ಕರೆಯುತ್ತದೆ. ಓಹೋ, ಮಾತ್ರವೇ ಅಲ್ಲ, ಬಯಸಿದ್ರೆ ಕುಣಿಯುವ ರಂಭಾದಿನಾರ್ಯರು, ಸುಂಬುರನ ಗಾಯನ, ಚಿತ್ರಸೇನರ ಸಂಗೀತ, ಇಷ್ಟೆಲ್ಲವೂ ಉಂಟು. ಅಂತಹ ಸ್ವರ್ಗಲೋಕ ಕೊಟ್ಟದ್ದು ಯಾರು ಗೊತ್ತುಂಟ? ಯಾರು? ನಮ್ಮ ಅಪ್ಪ ಕೊಟ್ಟದ್ದು. ಅಪ್ಪ ಕೊಟ್ಟದ್ದು? ಹೌದು. ಅಯ್ಯ, ಶಿವನ ವರದಲ್ಲಿ ಪಡೆದು ಸಂಪದ
ಮಲಗಿತು, ನಿನ್ನ ಅವಿಚ್ಛಿನ್ನವಾದ ಭಕ್ತಿಗೆ ಶ್ರದ್ಧೆಗೆ ಮೆಚ್ಚಿ ಮೈದೋರಿದ್ದೇನೆ, ನಿನ್ನ ವಾಂಛೆ ಏನು ಅರುಹು ಅನುಗ್ರಹಿಸಿದ್ದೇನೆ. ನಿಮ್ಮನ್ನು ಬರಮಾಡಿಕೊಳ್ಳೋದಕ್ಕೆ ಬಲವಾದ ಕಾರಣ ಇದೆ. ಮರಣವೇ ಬರಬಾರದಂತಹ ವರವನ್ನು ನೀವು ಅನುಗ್ರಹ ಮಾಡಬೇಕು, ಅದಕ್ಕಾಗಿ ದಿವ್ಯವಾದಂತಹ ತಪಸ್ಸನ್ನ ಆಚರಿಸಿದ್ದೇನೆ ನಾನು. ಸಾಧ್ಯವೇ ಇಲ್ಲ. ಯಾಕೆ ಬಲ್ಲ? ಯಾಕೆ ಮರಣ ಬರಬಾರದ ವರ ಕೊಡಬೇಕು ಅಂತಿದ್ರೆ ಕೊಡುವವನಿಗೂ ಮರಣ ಬರ ಕೂಡ. ಕಲ್ಪಾಂತ್ಯದಲ್ಲಿ ನಮಗೂ ಮರಣ ಅನ್ನುವುದು ತಪ್ಪಿದ್ದಲ್ಲ. ಹಾಗಾಗಿ ಅಂಥ ವರವನ್ನು ಉಳಿದು ಬೇರೆನೇ ಆದರೂ ಅಭೀಷ್ಟ ಇದ್ರೆ ಕೇಳಿ. ಸುರಾಮರ ಕಿನ್ನರಗಿರಿ ಕಿಂಪುರುಷರಿಂದ ನನಗೆ ಮರಣವೇ ಬರಬಾರದು, ಮಾತ್ರವಲ್ಲ ಮೂರು ಮುಟ್ಟಿಗಳಾದಂತಹ ನಿಮ್ಮಿಂದ ಮರಣ ಬರಬಾರ್ದು ಅಂತ ವರವನ್ನು ಅನುಗ್ರಹಿಸಿ. ತಥಾಸ್ತು. ಮಾತ್ರವಲ್ಲ ಸೃಷ್ಟಿಗೆ ಪ್ರತಿಸೃಷ್ಟಿ ಮಾಡುವಂತಹ ಬ್ರಹ್ಮಾಂಡದ ವರವನ್ನೇ ತಾವು ಅನುಗ್ರಹ ಮಾಡ್ಬೇಕು. ಬ್ರಹ್ಮಾಂಡವೇ ಅಲ್ಲ, ಅನುಗ್ರಹವನ್ನು ಕೊಟ್ಟಿದ್ದೇನೆ ಎಂದು ಇಷ್ಟು ಮಾತ್ರ ಸಾಲ. 30 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಕಳೆದವನು ನೀನು, ಹಾಗಾಗಿ ಅಷ್ಟು ಆಯುಷ ನಿನ್ನದು ತೀರಿ ಹೋಯಿತು. ಆದ್ದರಿಂದಲೇ ಇನ್ನು ಮುಂದಕ್ಕೆ 60,000 ವರ್ಷಗಳ ಆಯುಷ್ಯವನ್ನು ಅನುಗ್ರಹಿಸುವುದರೊಂದಿಗೆ ನೀನು ಕೇಳಿದ ಎಲ್ಲಾ ಅಭೀಷ್ಟವನ್ನು ಅನುಗ್ರಹಿಸಿದ್ದೇನೆ. ಸದ್ವಿನಿಯೋಗಗೊಳಿಸು. ದುರ್ವಿನಿಯೋಗಗೊಳಿಸಿದೆ ಅಂತಾದ್ರೆ ಆ ವರವೇ ಶಾಪವಾದಿ. ಆದ್ದರಿಂದ ಆತನ ಬಳಿಗೆ ಹೋಗುವಾಗ ನಾನು ಒಬ್ಬನೇ ಹೋಗುವುದಲ್ಲ, ನನ್ನವರು ಶಿಷ್ಯಂದಿರೆಲ್ಲ ಇದ್ದಾರಲ್ಲ ಅವರಲ್ಲಿ ವಿಚಾರವನ್ನು ಹೇಳಿ ಅವರನ್ನು ಜೊತೆಗೂಡಿಕೊಂಡು ಅಲ್ಲಿವರೆಗೆ ಹೋಗಬೇಕಾದ ಕರ್ತವ್ಯ ಎಲ್ಲಿದ್ದೀರಾ?
ಹೊಂದುವ ಕಾಲ
ಇದ್ದವರು. ಆದರೆ ಹಾಗಾಗಬಾರದು. ನಿಮಗೂ ಕೂಡ ಪ್ರಪಂಚದಲ್ಲಿ ಯೋಗ್ಯವಾದಂತಹ ಸ್ಥಾನ ಮಾನ ಇದೆ ಎಂದು ತೋರಿಸಿಕೊಡೋದಕ್ಕೆ ಬೇಕಾಗಿ ನಿಮ್ಮನ್ನು ಎಲ್ಲರನ್ನು ಒಟ್ಟುಗೂಡಿಸಿ ನಿಮಗೆ ಗುರುವಾಗಿ ನಾನು ಶುಕ್ರಾಚಾರ್ಯರಾಗಿ ಮೆರೀತಾ ಇದ್ದೇನೆ. ನನ್ನಲ್ಲಿದ್ದಂತಹ ಸಕಲ ವಿದ್ಯೆಯನ್ನು ಕೂಡ ನಿಮಗೆ ದಾರೆ ಎಂದು ಕೊಟ್ಟಿದ್ದೇನೆ. ಆದರೆ ನಿಮ್ಮನ್ನು ಕಾಣುವಾಗ ಕೆಲವೊಂದರ ಪಶ್ಚಾತ್ತಾಪವೇ ನನಗೆ ಆಗುತ್ತಾ ಉಂಟು. ಹೌದು, ತೊಂದರೆ ಆಗ್ಲಿಲ್ಲ, ಮತ್ತೆ ದೊಡ್ಡ ಕೋಣಗಳಾಗ ಬೆಳೆದಿದ್ದೀರಿ. ಒಂದಿಷ್ಟು ಬೇವರು ನಿಮ್ಮ ಶರೀರದ ಹೋಗಿದ. ತಿನ್ನುವುದು ಮಲಗುವುದು ಎದ್ದ ಉಂಡ ತಿನ್ನಬೇಕು ಅಂದ್ರೆ ಆ ರೀತಿಯಾಗಿ ನಮ್ಮನ್ನು ಬೆಳೆಸಿದ್ದೀರಿ. ಗುರುಗಳೇ, ನಾನೊಂದು ಮಾತು ಹೇಳ್ತೇನೆ. ಹತ್ತು ಮಾತು ಹೇಳು. ನಿಮ್ಮ ಬೆವರು ಬಿದ್ದಲ್ಲಿ ನಾವು ರಕ್ತವನ್ನು ಕೊಡುವುದಕ್ಕೆ ಸಿದ್ಧರಿದ್ದೇವೆ. ಬೇಕದು. ನಿಮ್ಮ ರಕ್ತ ಬಿದ್ದಲ್ಲಿ ನನ್ನ ಪ್ರಾಣವನ್ನು ಕೊಡುತ್ತೇನೆ. ಹೇಳುವುದು ಮಾತ್ರ ಕೊಡ್ಲಿಕ್ಕಿಲ್ಲ. ಹಾಗಾದ್ರೆ ನಿಮ್ಮನ್ನೆಲ್ಲರನ್ನು ಕೂಡ ಸರಿದಾರಿಗೆ ತರಬೇಕು. ನಿಮ್ಮನ್ನು ಕೇಳುವಂತ ಯೋಗ್ಯತೆ ಒಬ್ಬ ವ್ಯಕ್ತಿ ಆಗಬೇಕು, ಒಬ್ಬ ನಾಯಕರಾಗಬೇಕು ಅಂತ ನಾನು ಮನಸ್ಸು ಮಾಡ್ತಾ ಇದ್ದೆ. ನಾಯಕರಾಗಲಕ್ಕೆ ನಿನಗೂ ಮನಸ್ಸು ಉಂಟು, ಅರ್ಹತೆ ಉಂಟುಗಳೇ ಉಂಟು. ಆದ್ರೆ ಯೋಗ್ಯತೆ ಬೇಕಲ್ಲ. ನಿನಗೂ ಉಂಟು, ನಿನಗೂ ಉಂಟು. ನಾನು ಮೊನ್ನೆ ನೋಡ್ತಾ ಇದ್ದೆ, ಒಳಗಿದ್ದ ಪೆಟ್ಟಿಗೆ ಎಲ್ಲ ಅಡಿ ಮೇಲೆ ಮಾಡುತ್ತಾ ಕಿರೀಟ ಹುಡುಕುತ್ತಾ ಇದ್ದೀನಿ ನೀನು. ಹೌದು ಗುರುಗಳೇ, ಕಿರೀಟ ಉಂಟು, ನಿನಗೆ ಸಿಕ್ಲಿಕ್ಕಿಲ್ಲ ಅದು. ಯಾಕೆ? ಆ ಕಿರೀಟ ಯಾರ ತಲೆಗೆ ಸೇರಬೇಕು ಆ ತಲೆಗೆ ಸೇರಬೇಕು ಅಂತ ನಾನು ಕಾಯುತ್ತಾ ಇದ್ದೆ. ಯಾರು ಸಿಗ್ತಾರೆ, ಯಾರು ಇದ್ದಾರೆ ಇರುವುದು ನಾವೆಲ್ವಾ? ನೀವೆಲ್ಲ ಗುಡ್ಡೆಗೆ ಗುಡ್ಡೆ ಅಡ್ಡ ಉಂಟೆ ಎಂಬಂತ ಗಾದೆ ಮಾತುಂಟಲ್ಲ, ಉಂಟು. ನಮ್ಮ ಜಾತಿಯಲ್ಲಿ ನಮ್ಮ ಕುಲದಲ್ಲಿ ಒಬ್ಬ ವೀರ ಶೂರ ಧೀರ ಹಣ ಗಂಭೀರ ಹುಟ್ಟಿ ಮೆರೀತಾ ಇದ್ದಾನೆ. ಆತ ಯೋಗ್ಯ ವ್ಯಕ್ತಿ ಎಂಬಾಗಿ ನಾನು ತೀರ್ಮಾನ ಮಾಡಿಕೊಂಡಿದ್ದೇನೆ. ನೀವು ಹೇಳಿದ್ರೆ ನಿಮ್ಮನ್ನೆಲ್ಲ ಕೊಂಡೋಗಿ ಅವನ ಕೈಗೆ ಒಪ್ಪಿಸಬೇಕೆಂಬಾಗ ನಿರ್ಧಾರ ಮಾಡಿದ್ದೇನೆ. ನೀವು ಏನು ಮಾತಾಡುದು ಬೇಡ, ನಾವು ಸಿದ್ಧರಿದ್ದೇವೆ. ಆದ್ರೆ ಇಷ್ಟು ದಿವಸ ಇಷ್ಟು ಕಾಲ ನಿಮ್ಮ ಜೊತೆಯಲ್ಲಿತ್ತು, ನಿಮ್ಮನ್ನು ಅಗಲಿ ಅಲ್ಲಿ ಇರಬೇಕಲ್ಲ, ಒಂದೇ ಬೇಸರ. ಹೋಗ್ತಾ ಬರ್ತಾ ನಾನು ಕೂಡ ಇರ್ತೇನೆ. ಒಳ್ಳೆ, ಅಂತೂ ನೀವು ಅದು ದಾರಿಗೆ ಬೀಳಬೇಕೆಂಬ ಉದ್ದೇಶ ನನ್ನದು. ನಾವು ದಾರಿಗೆ ಬೀಳುವ ಅಂದ್ರೆ ಮೂರು ದಾರಿಗೆ ಅಲ್ಲ, ಮತ್ತೆ ಪ್ರಪಂಚದಲ್ಲಿ ಕಾಣಿಸುವಂತ ಆಗಬೇಕು ಅಂತ. ಅಂತೂ ನೀವು ಇಲ್ಲಿ ಮಾತ್ರವಲ್ಲ, ಹೌದೌದು, ಇನ್ನು ಮುಂದೆ ನಮ್ಮ ಆ ಒಂದು ಕಾಣುವಿಕೆ ಎಲ್ಲ ಲೋಕದಲ್ಲಿ ಬರಬೇಕೆನ್ನುವ ನಿಮ್ಮ ಉದ್ದೇಶ. ಹೌದು, ಒಳ್ಳೆ. ಶುಕ್ರಾಚಾರ್ಯ ಶಿಷ್ಯರು ಹೀಗಾದರಂತೆ, ಹೀಗಾಗುತ್ತಾರಂತೆ. ಹೆಮ್ಮೆ ನಿಮಗೂ ಬರಬೇಕು, ನನಗೂ ಬರಬೇಕು. ಆದ ಕಾರಣ ಮುಂದೆ ಏನು ಮಾಡಬೇಕು, ಎಲ್ಲಿ ಹೇಗೆ ವರ್ತಿಸಬೇಕು ಎಂಬ ವಿಚಾರವನ್ನು ನಾನು ಅಲ್ಲಿಗೆ ಹೋದ ಮೇಲೆ ಹೇಳ್ತೇನೆ. ಮುಂದೆ ನಾನು, ಹಿಂದೆ ನೀವು, ಎಲ್ಲರೂ ನಡೆಯೋಣ ಆ ಕಡೆಗೆ. ಕೋಪವೇ ಸಂಸಾರ ಬಂಧನ. ಕೋಪ ಎಂಬುದು ಯಾತನಿಗೆ ಇರ್ಬೋದೋ ಆತನ ಪಾಪದ ಕೂಪದಲ್ಲಿ ಹೊರಡಬೇಕಾದರೆ ತಾಳಿದವ ಬಾಳಿಯಾಗು. ಈ ಮಾತಲ್ಲಿ ಅದು ಕೇಳಿದ್ದೆ. ನಿಮ್ಮ ಮಾತನ್ನು ಕೇಳಿ ಸಂತೋಷವಾಯಿತು. ದೇಹದಲ್ಲಿ ಸಾಮರ್ಥ್ಯ, ಹಾಗಾಗಿ ಈ ರೀತಿ ಮಾಡಿ. ಹಾಗಂತ ನೀವು ಯಾರು ಅಂತ ಗೊತ್ತಾಗಿಲ್ಲ. ಕಣ್ಣಾರೆ ಕಂಡಿರೋದಕ್ಕೆ ಸಾಧ್ಯ ಇಲ್ಲ ಮಗನೇ. ಸಮರ ತಂಡ ಕುಲೋ ಪಾರ ಸಮರ ತಂಡ ಕುಲೋ ಪಾರ
ನಿನ್ನನ್ನು ಹೊಗಳುತ್ತಾ ಇದ್ದೇನೆ. ನಿನ್ನನ್ನು ಕಣ್ಣಾರೆ ನಾನು ಕಾಣದಿದ್ದರೂ ನಿನ್ನ ಬಗ್ಗೆ ಹೇಳುವುದು ಕೇಳಿದ್ದೇನೆ. ಪರಮೇಶ್ವರನ ಮಗನೂ ಹೌದು, ಪರಮೇಶ್ವರನ ಭಕ್ತನೂ ಹೌದು, ಅವರಿಂದ ಬೇಕು ಬೇಕಾದಂತ ವರವನ್ನು ಪಡೆದು ಅಜೇಯರಾಗಿ ಮೆರೆಯುತ್ತಾ ಇದ್ದೀಯಂಬಂತ ವರ್ತಮಾನದು ದೂರದಿಂದಲೇ ನಾನು ಕೇಳಿ ಬರ್ರೆ. ನನ್ನ ಬಗ್ಗೆ ತಿಳಿದು ಬಂದಿದ್ದೀರಿ. ಓ ಧಾರಾಳವಾಗಿ. ಹಾಗಾದ್ರೆ ಕಾರ್ಯಾರ್ಥಿಗಳಾಗಿಯೇ ಬಂದಿದ್ದೀರಿ. ನಿಜ ಅರ್ಥ ಮಾಡಿಕೊಂಡಿದ್ದೀರಿ. ನನ್ನನ್ನು ನೀನು ಕಣ್ಣಾರೆ ಕಾಣದಿದ್ದರೂ ನನ್ನ ಬಗ್ಗೆ ಹೇಳುವುದು ಕೇಳಿರುವುದಕ್ಕೂ ಸಾಕು. ಹೌದು, ಯಾರು ಸ್ವಾಮಿ ರಕ್ಕಸರಿಗೆ ಎಲ್ಲ ಹೇಳುವ ಕೇಳುವಂತ ಒಬ್ಬರು ವ್ಯಕ್ತಿ ಶುಕ್ರಾಚಾರ್ಯರಿದ್ದಾರೆ ಎಂಬುದು ಕೇಳಿದ್ದೇನೆ. ಕೇಳಿದ್ದೇನೆ ನಾನೇ ಮಗನೇ. ಗುರುಗಳೇ ತಿಳಿಯದೆ ಮಾಡಿದ ಅಪರಾಧ ಕ್ಷಮೆ ಕೊಡಬೇಕು. ತಿಳಿದು ಮಾಡುವುದು ಅಪರಾಧ, ತಿಳಿಯದೆ ಆಗಿ ಹೋಗುದು ಪ್ರಮಾದ. ಅಯ್ಯ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಎಂಬಂತ ಒಂದು ಮಾತಿದೆ. ನೀನು ಕಾಣುವಾಗ ಹೀಗಿದ್ದರು ನೀನು ಏನು ನೀನು ಎಷ್ಟು ಹೇಗಿದ್ದೆ ಎಂಬುದು ಎಲ್ಲದೂ ಕೂಡ ತಿಳಿದವದಾಗ. ಆದ್ರೆ ಇವರೆಲ್ಲ ಯಾರು? ನನ್ನ ಶಿಷ್ಯಂದಿರು. ಅರ್ಥಾತ್ ನಿನ್ನ ಜಾತಿಯವರೇ ಆಗಿದ್ದಾರೆ. ನನ್ನ ಜಾತಿಯವರು. ನಮಸ್ಕಾರ. ನಾನು ಉಗ್ರದಲ್ವ? ನಾನು ಅಮಿತಾಜ್ಞ. ಇವರೆಲ್ಲರೂ ನನ್ನ ಶಿಷ್ಯರೇ ಆಗಿದ್ದಾರೆ. ಇಲ್ಲಿ ತನಕ ಬರಮಾಡಿಕೊಳ್ಳೋದಕ್ಕೆ ಕಾರಣ ಇಷ್ಟೇ ಮಂದಿ ಅಲ್ಲ ಮಗನೇ. ನಮ್ಮ ಕುಲದಲ್ಲಿ ಎಂತೆಂತ ವೀರಾದೇವಿಯ ಘಟಾನುಘಟಿ ಹುಟ್ಟಿದ್ದಾರೆ, ಆದರೆ ಒಬ್ಬರೂ ಬದುಕಿ ಉಳಿದದ್ದಿಲ್ಲ. ಯಾಕೆ? ಬ್ರಹ್ಮದೇವರನ್ನು ಹರನ್ನು ಮೆಚ್ಚಿಸಿ ಬೇಕು ಬೇಕಾದಂತ ವರವನ್ನು ಪಡೆದರೂ ಕೂಡ ಕೊನೆಗೆ ಈ ಲೋಕದ ಬಿಟ್ಟು ಪರಲೋಕ ಸೇರಿದ. ಯಾಕೆ? ಅವರು ಮಾಡಿದ್ದೊಂದು ಆದದ್ದು ಒಂದಾಗಿ ಹೋಯಿತು. ಆದರೆ ಅಳಿದು ಉಳಿದ ದಾನವರು ಎಲ್ಲ ಒಟ್ಟು ಸೇರಿ ಅವರಿಗೊಂದು ಆಧಾರ ಸ್ತಂಭವಾಗಿ ಇದುವರೆಗೂ ನಾನು ಇದ್ದೆ. ಗಾಯಿತಾ ಇದ್ದೆ ಒಂದು ಕಾಲವನ್ನು. ಅವರಿಗೆ ಹೇಳುವಂತ ಕೇಳುವಂತ ನಿಯಂತ್ರಣ ಮಾಡುವಂತ ಒಬ್ಬ ನೇತಾರ ಉನ್ನತ ವ್ಯಕ್ತಿ ಬೇಕು ಎಂಬಂತೆ ನಾನು ಆಲೋಚನೆ ಮಾಡುತ್ತಾ ಇದ್ದೆ. ಆ ಸಂದರ್ಭದಲ್ಲೇ ನಿನ್ನ ವಿಚಾರವನ್ನು ನಾನು ಕೇಳಿ ಬಲ್ಲೆ. ಆದ್ದರಿಂದ ಇದುವರೆಗೂ ನಾನು ಮಾಡಿಕೊಂಡು ಬಂದಂತ ಜವಾಬ್ದಾರಿ ಆ ಕೆಲಸವನ್ನು ನಿನಗೆ ಒಪ್ಪಿಸ್ತಾ ಇದ್ದೇನೆ. ಇವರು ಎಲ್ಲರನ್ನು ಕಾಪಾಡುವಂತ ಪರಿಪಾಲಿಸಿಕೊಂಡು ಬರುವಂತ ಜವಾಬ್ದಾರಿ ನೀನು ಇನ್ನು ಅವರಿಗೆ ನಾಥ ನೀನು. ಬೆನ್ನೆಲುಬಾಗಿ ನಾನು ಇದ್ದೇನೆ. ಕಾಡಲ್ಲೇ ಸಂಚರಿಸುವವ ನಾನು. ನನ್ನಲ್ಲಿ ಏನೂ ಇಲ್ಲ. ಏನಿಲ್ಲದವ ನನ್ನಲ್ಲಿ. ನೀನು ಇವರಿಗೆಲ್ಲ ನಾಥನಾಗ್ಬೇಕೆಂಬುದಾಗಿ ಹೇಳಿದ್ರೆ ನಾನು ಇನ್ನೇನು ಮಾಡೋದಕ್ಕೆ ಸಾಧ್ಯ ಉಂಟು ಹೇಳಿ. ಮಗನೇ ಅದು ನಿನ್ನ ದೊಡ್ಡ ಗುಣ ನೋಡು. ಎಲ್ಲವೂ ಇದ್ದಂತಹ ನೀನು ಏನೂ ಇಲ್ಲ ಅಂತ ಹೇಳುತ್ತಾ ಇದೆಯಲ್ಲ ಮಗನೇ. ನೀನು ಯಾರು? ಪರಮೇಶ್ವರ ವರಕ್ಕೆ ಪಾತ್ರರಾದವ, ಅವರ ಮಗ. ಹಾಗಿರುವಾಗ ಎಲ್ಲವೂ ಇಲ್ಲ ಅಂತ ಹೇಳುತ್ತಾ ಇದೆಯಲ್ಲ. ನೀನು ಮನಸ್ಸು ಮಾಡಿದ ಎಲ್ಲವೂ ಇರುವ ಹಾಗೆ ನೀನು ಮಾಡೋದಕ್ಕೆ ನೀನು ಸಾಮರ್ಥ್ಯ ಉಳ್ಳವ. ಅಂದ್ರೆ ಪುರ ಇಲ್ಲ ಅಂತ. ಈಗ ಅನಾಥನಾಗಿದ್ದಿ. ಹೌದು. ನೀನು ಮನಸ್ಸು ಮಾಡಿದ ಹೌದು ಅಂತಾದ್ರೆ ನಿನಗೋಸ್ಕರವಾಗಿ ಒಂದು ಪುರವನ್ನೇ ನೀನು ಯಾಕೆ ಸ್ಥಾಪನೆ ಮಾಡಬಲ್ಲ? ಸೃಷ್ಟಿಗೆ ಪ್ರತಿ ಸೃಷ್ಟಿ ಮಾಡುವಂತ ಶಕ್ತಿ ನನಗಿದೆ. ಸೃಷ್ಟಿ ಮಾಡಬಲ್ಲ, ಪಾಲನ ಮಾಡಬಲ್ಲ, ಲಯ ಮಾಡ, ಮೂರು ಮೂರ್ತಿಗಳು ಮಾಡುವಂತ ಕಾರ್ಯವನ್ನು ಮಾಡುವಂತ ಸಾಮರ್ಥ್ಯ ನಿನಗೆ ಇಲ್ವಕಂದ. ಇದು ನಾನು ಹೇಳಬೇಕು ನನಗೆ. ಹಾಗಾದ್ರೆ ನಾನೇನೆಂಬುದು ನನಗೆ ಗೊತ್ತಿದೆ. ಏನು ಇಲ್ಲದಲ್ಲಿ ನಾನು ಏನಾದ್ರೂ ಮಾಡುವುದಕ್ಕೆ ಸಿದ್ಧನಾಗಿದ್ದೇನೆ. ನಮಗೆ ಪುರ ಇಲ್ಲ. ಈಗ ನೀನು ಮೋಡದ ಮರೆಯಲ್ಲಿದ್ದಿ ಮಗನೇ. ಆ ಮೋಡಲ್ಲ ಹೋದ ಮೇಲೆ ಪ್ರಕಾಶ ಬರ್ತದೆ. ಪ್ರಕಾಶಕ್ಕೆ ಬರಬೇಕು ನೀನು. ಹಾಗಾದ್ರೆ ಇಲ್ಲ ನಾನು ಪುರ ನಿರ್ಮಾಣ ಮಾಡ್ತೇನೆ. ಏನು ಇಲ್ಲದ ಜಾಗದಲ್ಲಿ ನನ್ನ ಪುರ ನಿರ್ಮಾಣ, ಶೂನ್ಯವಾದಂತ ಜಾಗದಲ್ಲಿ ಇದು ಭವ್ಯವಾದಂತ ಪುರ. ರಥ ದಟ್ಟ ಅರಣ್ಯವಾಗಿದ್ದಂತ ಈ ಸ್ಥಳ ಈಗ ಅರಣ್ಯ ಇದ್ದಕ್ಕಿದ್ದಾಗ ಮಾಯವಾಯಿತು. ಬಹುದೊಡ್ಡ ಒಂದು ಬಂಗಲೆ ಅರಮನೆ ಕಂಗೊಳಿಸ್ತಾ ಉಂಟು. ಹೀಗೂ ಉಂಟೆ ಗುರು ಎಂಬುದೊಂದು ಪ್ರಶ್ನೆ. ಹೀಗೂ ಉಂಟು. ಏನು ಉಂಟು? ಪುರವೇನೋ ನಿರ್ಮಾಣ ಮಾಡಿದ್ದೆ. ಹಾಗಂತ ಇಷ್ಟು ವರ್ಷ ಆಯ್ತು, ನೀ ಇಂಥದ್ದು ಒಂದಾದ್ರೂ ಮಾಡಿದ್ಯಾ? ಇವ ಮೊನ್ನೆ ಮೊನ್ನೆ ಹುಟ್ಟಿದ ಗುರುಗಳೇ ನೀವು ಮಾಡಿ ತೋರಿಸಬೇಕು. ಇದ್ದೇ ಖರ್ಚು ಮಾಡಿದ್ದೆ ಹೊರತು ಅಲ್ಲ. ಖರ್ಚಿಗೆ ನೀವೇ ಕೊಡುವುದಾಗಲೇ ಒಂದು ಮನೆಗೆ ಪಂಚಾಂಗ ಆಗಿದೆ. 10 ವರ್ಷ ಆಯ್ತು, ಪಂಚಾಂಗವೇ ಆಗ್ಲಿಲ್ಲ. ಅದು ಹಾಗೆ ಉಂಟು. ಈಗ ಇಲ್ಲಿಗೆ ಹೆಸರು ಬೇಡವೆ, ಇನ್ನು ಅಲ್ಲಿಗೆ ಹೋಗುವುದೇ ಇಲ್ಲ. ನಮ್ಮವರು ಹೆಚ್ಚಾಗಿ ಇದ್ದದ್ದೇ ಶೋಣಿತಾಪುರದಲ್ಲಿ. ಅದು ಹಳತ್ತು ಎಲ್ಲರೂ ಆಳಿ ಬಾಳಿದ್ದು. ಆದ್ರೆ ಅದು ನಿನ್ನದಿಂದ ಆಗಬಾರ್ದು ಮಗ. ನಿನ್ನದು ಪ್ರತ್ಯೇಕವಾಗಿರ್ಬೇಕು. ಶೂನ್ಯದಿಂದ ಪ್ರಾರಂಭ ಮಾಡಿ, ಶೂನ್ಯದಿಂದಲೇ ನೀನು ಮುಂದೆ ಬಂದವ. ಶೂನ್ಯ ಶೂನ್ಯ ಒಳ್ಳೆ ಹೆಸರು ಉಂಟಲ್ಲ ಮಗನೇ. ಏನು ಅಲ್ಲದಂತ ನೀನು ಎಲ್ಲವೂ ಹೌದು ಅಂತ ತೋರಿಸಿಕೊಟ್ಟಂತ ನೀನು ಇನ್ನು ಮುಂದೆ ಈ ಊರಿಗೆ ಹೆಸರು ಶೂನ್ಯಕಾಪುರ. ಅಯ್ಯೋ ಶೂನ್ಯಕಾಪುರ ನಾನು ಹೇಳಿದ್ದೆ.
ನಿಪ್ರತ್ಯಾಗಿ ಹೇಳಿದಂಥದ್ದು ಅಲ್ಲ, ಅದು ಹೇಳುವುದಕ್ಕೆ ಹೆಮ್ಮೆ ಅನಿಸಿ. ಹಾಗೆ ಗುರುಗಳೇ, ಅರಮನೆ ನಿರ್ಮಾಣವಾಗಿದೆ, ಸಿಂಹಾಸನ ಇದೆ. ಹೌದು, ಮುಹೂರ್ತ ಶುಭಗಳಿಗೆ ನಾವು ಬಟ್ಟೆ ಏನಂದ್ರೆ ಮುಹೂರ್ತ ಮುಹೂರ್ತ ಪ್ರತ್ಯೇಕವಾಗಿ ನೋಡೋದಕ್ಕಿಲ್ಲ. ಶುಭ ಶೀಘ್ರ ಅವಶ್ಯ ಮಾಡಿದ್ರೆ ಅಮೃತವಾದ ವಿಷಯವಾಗುತ್ತೆ. ನಿನಗೋ ಹೋಗಿ ಕಾದಿದ ನೋಡ, ಹೌದು ಉಳಿದುಕೊಳ್ಳುವ ಗಂಧವನ್ನು ನೋಡಬೇಕಲ್ಲ ಗುರುಗಳೇ. ಉಳಿದುಕೊಳ್ಳಲೇಬೇಕಪ್ಪ ನಿನಗೆ, ಅಲ್ಲೇ ಉಳಿದುಕೊಳ್ಳ ನಾನಲ್ಲ ಗುರುಗಳೇ. ನೀವು